ಆಕ್ಸಿಜನ್ ಸಿಕ್ಕಿದ್ದಿದ್ರೆ ನನ್ನ ಅಪ್ಪ ಬದುಕ್ತಾ ಇದ್ರು. ಆಕ್ಸಿಜನ್ ಸಮಸ್ಯೆಯಿಂದಾಗಿ ಅಪ್ಪನನ್ನ ಕಳೆದುಕೊಂಡ ಮಗಳ ಅಳಲಿದು. ಸರಿಯಾದ ಸಮಯಕ್ಕೆ ಆಕ್ಸಿಜನ್ ಸಿಕ್ಕಿದ್ದಿದ್ರೆ ನನ್ನ ಅಪ್ಪ ಬದುಕುತ್ತಿದ್ರು. ಆಕ್ಸಿಜನ್ ಸಮಸ್ಯೆಯಿಂದ ಅಪ್ಪನನ್ನ ಕಳೆದುಕೊಂಡ ಮಗಳ ಅಳಲು. ನಮ್ಮಪ್ಪ ಇದ್ದಿದ್ರೆ ನಾನು ಕೇಳಿದ್ದನ್ನೆಲ್ಲ ಕೊಡಿಸ್ತಾ ಇದ್ರು. ಇದು ಮಗಳ ಅಳಲು. ಆಕ್ಸಿಜನ್ ಸಮಸ್ಯೆಯಿಂದ ಅಪ್ಪನನ್ನ ಕಳೆದುಕೊಂಡಂತಹ ಮಗಳು. ನಮ್ಮಪ್ಪ ಇದ್ದಿದ್ರೆ ನಾನು ಕೇಳಿದ್ದೆಲ್ಲವನ್ನ ಕೊಡಿಸ್ತಾ ಇದ್ರು ಅಂತ ಹೇಳ್ತಾಳೆ. ಅಮ್ಮ ನಮ್ಮನ್ನ ಹೇಗ್ ಸಾಕ್ತಾಳೆ? ಇನ್ನು ಮುಂದೆ ಅಮ್ಮ ಒಬ್ಳೆ ಅಮ್ಮ ನಮ್ಮನ್ನ ಹೇಗ್ ಸಾಕ್ತಾಳೆ? ಯೂನಿಫಾರ್ಮ್ ಹೇಗೆ ಕೊಡಿಸ್ತಾಳೆ? ಸ್ಕೂಲ್ ಫೀಸ್ ಹೇಗೆ ಕಟ್ತಾಳೆ? ಆಟೋಗೆ ಹೇಗೆ ದುಡ್ಡು ಕೊಡ್ತಾಳೆ? ಆಕ್ಸಿಜನ್ ಕೊರತೆಯಿಂದ ಮೃತಪಟ್ಟ ಜಯಶಂಕರ್ ಪುತ್ರಿ ಪ್ರತೀಕ್ಷಾ ಅಳಲು. ಅಮ್ಮ ನಮ್ಮನ್ನ ಹೇಗೆ ಸಾಕ್ತಾಳೆ? ಯೂನಿಫಾರ್ಮ್ ಹೇಗೆ ಕೊಡಿಸ್ತಾಳೆ? ಸ್ಕೂಲ್ ಫೀಸ್ ಹೇಗೆ ಕಟ್ತಾಳೆ? ಆಟೋಗೆ ಹೇಗೆ ದುಡ್ಡು ಕೊಡ್ತಾಳೆ? ಚಾಮರಾಜನಗರ ಜಿಲ್ಲಾಸ್ಪತ್ರೆಯ ಮತ್ತೊಂದು ಎಡವಟ್ಟು ಇದೀಗ ಬೆಳಕಿಗೆ ಬಂದಿದೆ. ಆಕ್ಸಿಜನ್ ಕೊರತೆಯಿಂದಾಗಿ ಮೃತಪಟ್ಟ ವ್ಯಕ್ತಿಯ ಶವ ರಾತ್ರೋರಾತ್ರಿ ಹಸ್ತಾಂತರ. ಆಕ್ಸಿಜನ್ ಕೊರತೆಯಿಂದ ಮೃತಪಟ್ಟವರ ಪಟ್ಟಿಯಲ್ಲೂ ವ್ಯಕ್ತಿಯ ಹೆಸರಿಲ್ಲ. ಆಕ್ಸಿಜನ್ ಕೊರತೆಯಿಂದಾಗಿ ಮೃತಪಟ್ಟಂಥವರು ಯಾರ್ಯಾರು ಅನ್ನುವಂತಹ ಒಂದು ಲಿಸ್ಟ್ ಇರುತ್ತೆ. ಆ ಪಟ್ಟಿಯಲ್ಲಿ ಆ ವ್ಯಕ್ತಿಯ ಹೆಸರೇ ಇಲ್ಲ. ಜಯಶಂಕರ್, ಜಯಶಂಕರ್ ಪುತ್ರಿ ಪ್ರತೀಕ್ಷಾ ಒಂದು ಕಡೆ ಅಳಲನ್ನು ತೋಡ್ಕೋತಾರೆ. ನನ್ನ ತಂದೆಗೆ ಸರಿಯಾದ ಸಮಯಕ್ಕೆ ಆಕ್ಸಿಜನ್ ಸಿಕ್ಕಿದ್ದಿದ್ರೆ ಬದುಕ್ತಾ ಇದ್ರು. ಆಕ್ಸಿಜನ್ ಸಮಸ್ಯೆಯಿಂದಾಗಿ ಅಪ್ಪನನ್ನು ಕಳೆದುಕೊಂಡ ಮಗಳ ಅಳಲು. ನಮ್ಮಪ್ಪ ಇದ್ದಿದ್ರೆ ನಮ್ಮಪ್ಪ ಎಲ್ಲನೂ ನಮ್ಮನ್ನ ಚಂದಾಗಿ ನೋಡ್ಕೊಂಡು ದೊಡ್ಡವ್ರು ಮಾಡ್ತಿತ್ತು. ನಮ್ಮಪ್ಪ ಇಲ್ಲ, ಆಕ್ಸಿಜನ್ ಸಿಕ್ಕಿದ್ದಿದ್ರೆ ಅಪ್ಪ ಬದುಕ್ತಿತ್ತು. ಈಗ ಅಪ್ಪ ಇಲ್ಲ, ಅಮ್ಮ ಒಬ್ಬಳೆ ಯೂನಿಫಾರ್ಮ್ ಹೆಂಗೆ ತಗೊಳ್ತಾಳೆ, ಸ್ಕೂಲ್ಗೆ ಹೆಂಗೆ ಫೀಸ್ ಕೊಡ್ತಾಳೆ, ಆಟೋಗೆ ಹೇಗೆ ಫೀಸ್ ಕೊಡ್ತಾಳೆ, ನಾವು ಕೇಳಿದ್ದೆಲ್ಲ ಹೇಗೆ ತಗೊಳ್ತಾಳೆ, ನೀವು ಕೆಲಸ ಕೊಟ್ಟರೆ ನಮ್ಮಅಮ್ಮ ನಮ್ಮನ್ನ ಸಾಕೊಂಡು ಹೋಗ್ತಾಳೆ ಅಪ್ಪನ ರೀತಿನೇ. ನಮ್ಮಪ್ಪ ಇದ್ದಿದ್ರೆ ನಮ್ಮಅಪ್ಪ ಎಲ್ಲನೂ ನಮ್ಮನ್ನ ಚಂದಾಗಿ ನೋಡ್ಕೊಂಡು ದೊಡ್ಡವ್ರು ಮಾಡ್ತಿತ್ತು. ನಮ್ಮಪ್ಪ ಇಲ್ಲ, ಆಕ್ಸಿಜನ್ ಸಿಕ್ಕಿದ್ದಿದ್ರೆ ಅಪ್ಪ ಬದುಕ್ತಿತ್ತು. ಈಗ ಅಪ್ಪ ಇಲ್ಲ, ಅಮ್ಮ ಒಬ್ಬಳೆ ಯೂನಿಫಾರ್ಮ್ ಹೆಂಗೆ ತಗೊಳ್ತಾಳೆ, ಸ್ಕೂಲ್ಗೆ ಹೆಂಗೆ ಫೀಸ್ ಕೊಡ್ತಾಳೆ, ಆಟೋಗೆ ಹೇಗೆ ಫೀಸ್ ಕೊಡ್ತಾಳೆ, ನಾವು ಕೇಳಿದ್ದೆಲ್ಲ ಹೇಗೆ ತಗೊಳ್ತಾಳೆ, ನೀವು ಕೆಲಸ ಕೊಟ್ಟರೆ ನಮ್ಮಅಮ್ಮ ನಮ್ಮನ್ನ ಸಾಕೊಂಡು ಹೋಗ್ತಾಳೆ ಅಪ್ಪನ ರೀತಿನೇ. ನಮ್ಮಪ್ಪ ಇದ್ದಿದ್ರೆ ನಮ್ಮಅಪ್ಪ ಎಲ್ಲನೂ ನಮ್ಮನ್ನ ಚಂದಾಗಿ ನೋಡ್ಕೊಂಡು ದೊಡ್ಡವ್ರು ಮಾಡ್ತಿತ್ತು. ನಮ್ಮಪ್ಪ ಇಲ್ಲ, ಆಕ್ಸಿಜನ್ ಸಿಕ್ಕಿದ್ದಿದ್ರೆ ಅಪ್ಪ ಬದುಕ್ತಿತ್ತು. ಈಗ ಅಪ್ಪ ಇಲ್ಲ. ಇದು ತಂದೆಯನ್ನ ಕಳೆದುಕೊಂಡ ಪುತ್ರಿ ಪ್ರತೀಕ್ಷಾಳ ಅಳಲು. ನನ್ನ ತಂದೆ ಇದ್ದಿದ್ರೆ ನಾವು ಕೇಳಿದ್ದೆಲ್ಲವನ್ನ ಅಪ್ಪ ಕೊಡಿಸ್ತಾ ಇದ್ರು. ಈಗ ಅಮ್ಮ ನಮ್ಮನ್ನ ಹೇಗೆ ಸಾಕ್ತಾಳೆ, ಯೂನಿಫಾರ್ಮ್ಗೆ ಹೇಗೆ ದುಡ್ಡು ಹೊಂದಿಸ್ತಾಳೆ, ಸ್ಕೂಲ್ ಫೀಸ್ ಹೇಗೆ ಕಟ್ತಾಳೆ, ಆಟೋಗೆ ಹೇಗೆ ದುಡ್ಡು ಕೊಡ್ತಾಳೆ, ಇದೆಲ್ಲವೂ ಕೂಡ ಪುಟ್ಟ ಕಂದಮ್ಮನ ಪ್ರಶ್ನೆ. ನನ್ನ ತಾಯಿಗೆ ಒಂದು ಕೆಲಸ ಕೊಡಿ, ಉದ್ಯೋಗ ಕೊಡಿಸಿ, ನಮ್ಮನ್ನ ಸಾಕಬೇಕು ಅಂತಂದ್ರೆ ಅಮ್ಮನಿಗೆ ಉದ್ಯೋಗ ಬೇಕು. ನಮ್ಮಪ್ಪ ಇದ್ದಿದ್ರೆ ನಮಗೆ ತೊಂದರೆನೇ ಇರ್ತಿರ್ಲಿಲ್ಲ, ನಾವು ಕೇಳಿದ್ದೆಲ್ಲವನ್ನ ಕೊಡಿಸ್ತಾ ಇದ್ರು. ಈಗ ಆಕ್ಸಿಜನ್ ಸಿಗದೇನೆ ತಂದೆ ಸಾವನ್ನಪ್ಪಿರುವಂಥದ್ದು. ಆಕ್ಸಿಜನ್ ಸಮಸ್ಯೆಯಿಂದ ಅಪ್ಪನನ್ನ ಕಳೆದುಕೊಂಡ ಮಗಳು ಕಣ್ಣೀರು ಹಾಕ್ತಾ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾಳೆ. ಅಮ್ಮ ನಮ್ಮನ್ನ ಈಗ ಹೇಗೆ ಸಾಕ್ತಾಳೆ, ಅಪ್ಪ ಇಲ್ಲ, ದುಡಿಯುವ ಕೈ ಹೊರಟೋಗ್ಬಿಟ್ಟಿದೆ, ಈಗ ಅಮ್ಮ ನಮ್ಮನ್ನ ಹೇಗೆ ಸಾಕ್ತಾಳೆ ಅನ್ನುವಂತಹ ಪ್ರಶ್ನೆ ಆ ಪುಟ್ಟ ಕಂದಮ್ಮನದ್ದು. ನಮ್ಮಪ್ಪ ಇದ್ದಿದ್ರೆ ನಮ್ಮಅಪ್ಪ ಎಲ್ಲನೂ ನಮ್ಮನ್ನ ಚಂದಾಗಿ ನೋಡ್ಕೊಂಡು ದೊಡ್ಡವ್ರು ಮಾಡ್ತಿತ್ತು. ನಮ್ಮಪ್ಪ ಇಲ್ಲ, ಆಕ್ಸಿಜನ್ ಸಿಕ್ಕಿದ್ದಿದ್ರೆ ಅಪ್ಪ ಬದುಕ್ತಿತ್ತು. ಈಗ ಅಪ್ಪ ಇಲ್ಲ, ಅಮ್ಮ ಒಬ್ಳೆ ಯೂನಿಫಾರ್ಮ್ ಹೆಂಗೆ ತಗೊಳ್ತಾಳೆ, ಸ್ಕೂಲ್ಗೆ ಹೆಂಗೆ ಫೀಸ್ ಕೊಡ್ತಾಳೆ, ಆಟೋಗೆ ಹೇಗೆ ಫೀಸ್ ಕೊಡ್ತಾಳೆ, ನಾವು ಕೇಳಿದ್ದೆಲ್ಲ ಹೇಗೆ ತಗೊಳ್ತಾಳೆ, ನೀವು ಕೆಲಸ ಕೊಟ್ಟರೆ ನಮ್ಮಅಮ್ಮ ನಮ್ಮನ್ನ ಸಾಕೊಂಡು ಹೋಗ್ತಾಳೆ ಅಪ್ಪನ ರೀತಿನೇ. ನಮ್ಮಪ್ಪ ಇದ್ದಿದ್ರೆ ನಮ್ಮಅಪ್ಪ ಎಲ್ಲನೂ
ನಮ್ಮನ್ನ ಚಂದ್ರಾಗ ನೋಡ್ಕೊಂಡು ದೊಡ್ಡವ್ರು ಮಾಡ್ತಿತ್ತು ನಮ್ಮಪ್ಪ. ಇಲ್ಲ ಆಕ್ಸಿಜನ್ ಸಿಕ್ಕಿದ್ದಿದ್ರೆ ಅಪ್ಪ ಬದುಕ್ತಿತ್ತು. ಈಗ ಅಪ್ಪ ಇಲ್ಲ, ಅಮ್ಮ ಒಬ್ಬಳು ಯೂನಿಫಾರ್ಮ್ ಹಿಂಗೆ ತಗೊಡ್ತಾಳೆ, ಸ್ಕೂಲ್ಗೆ ಹೆಂಗೆ ಫೀಸ್ ಕೊಡ್ತಾಳೆ, ಆಟೋಗೆ ಫೀಸ್ ಕೊಡ್ತಾಳೆ, ನಾವು ಕೇಳಿದ್ದೆಲ್ಲ ಹೇಗೆ ತಗೊಡ್ತಾಳೆ. ನೀವು ಕೆಲಸ ಕೊಟ್ಟರೆ ನಮ್ಮಮ್ಮ ನಮ್ಮನ್ನ ಸಾಕೊಂಡು ಹೋಗ್ತಾಳೆ ಅಪ್ಪನ ರೀತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಇದ್ದಾರೆ ಪುಟ್ಟರಾಜು. ಪ್ರತೀಕ್ಷಾಳ ಮಾತನ್ನ ಕೇಳಿದ್ರೆ ಎಂಥವರ ಕರುಳು ಕೂಡ ಕಿತ್ತು ಬರುತ್ತೆ. ಏನ್ ಸಮಸ್ಯೆ ಆಗಿತ್ತು ಪ್ರತೀಕ್ಷಾಳ ತಂದೆಗೆ, ಯಾವಾಗ ಅವರು ಮೃತಪಟ್ಟಿರುವಂತದ್ದು? ಹಾ ವೀಣಾ, ಏನು ಈಗ ಚಾಮರಾಜನಗರದಲ್ಲಿ ನಡೆದಂತಹ ಆಕ್ಸಿಡೆಂಟ್ ದುರಂತ ಪ್ರಕರಣದಲ್ಲಿ ಇವರ ತಂದೆ ಕೂಡ ಮೃತಪಟ್ಟಿರುವಂತದ್ದು. ಆದ್ರೆ ಈ ಜಿಲ್ಲಾ ಆಸ್ಪತ್ರೆಯಿಂದ ಈ ಒಂದು ಎಡವಟ್ಟು ಆಗಿದೆ ಅಂತಾನೆ ಕೂಡ ಹೇಳ್ಬೋದು. ಯಾಕಂದ್ರೆ ಅವರು ಒಂದು 24 ದಿನದ ಹೆಸರುಗಳನ್ನ ಮಾತ್ರ ಕೊಟ್ಟಿರುವಂತದ್ದು. ಆದ್ರೆ ಅಲ್ಲಿ ಆಕ್ಸಿಜನ್ ಪ್ರಕರಣದಲ್ಲಿ ಸತ್ತಿರುವಂತದ್ದು 36 ಜನಕ್ಕೂ ಹೆಚ್ಚು ಸತ್ತಿದ್ದಾರೆ ಅನ್ನುವಂಥದ್ದು ಈಗ ಒಂದೊಂದು ಪ್ರಕರಣಗಳಿಗೆ ಹೊರಗಡೆ ಬರ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಇವರು ಮುಡುಗುಂಡದವರು ಇವರು ಬೆಂಗಳೂರಿನಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಜ್ವರ ಬಂತು ಅಂತ ಹೇಳಿ ಮಾತನಾಡ್ತೀನಿ ನಿಮ್ಮ ಹತ್ರ. ಈಗ ಜಯಶಂಕರ್ ಅವರ ಪತ್ನಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಸಿದ್ದರಾಜಮ್ಮ ಅವರು. ಅಮ್ಮ ನಮಸ್ತೆ. ಮೇಡಮ್ ಹಲೋ, ಜಯಶಂಕರ್ ಅವರು ಸಿದ್ದರಾಜಮ್ಮ ಅವರೇ, ಧ್ವನಿ ಕೇಳಿಸ್ತಿದ್ಯಾ? ಹೇಳಿ ಮೇಡಮ್. ತಮ್ಮ ಪತಿ ಆಕ್ಸಿಜನ್ ಸಮಸ್ಯೆಯಿಂದನೇ ಕೊನೆಯುಸಿರು ಎಳೆದದ್ದ? ಹೌದು ಮೇಡಮ್, ಆಕ್ಸಿಜನ್ ಇಂದನೇ ಸಾವು ಒಪ್ಪಿರೋದು ಮೇಡಮ್. ಹಲೋ, ಆ ದಿವಸ ಚಾಮರಾಜನಗರದಲ್ಲಿ ಏನು ಆಕ್ಸಿಜನ್ ದುರಂತ ಆಯ್ತು ಆ ಟೈಮ್ನಲ್ಲೇನಾ? ಹ್ಞೂ ಮೇಡಮ್, ಅದೇ ದಿನ ಸಾವಾಗಿರೋದು ಮೇಡಮ್. ಆಕ್ಸಿಜನ್ ಕೊರತೆಯಿಂದನೆ ಮೇಡಮ್ ನಳ್ಳಾಡಿ ನಾವು ಡಾಕ್ಟರ್ಗಳು ನರ್ಸ್ಗಳು ಎಲ್ಲರೂ ಕೇಳಿದ್ರು ಮೇಡಮ್, ಯಾರು ನಮ್ಗೆ ರೆಸ್ಪಾನ್ಸ್ನೇ ಮಾಡಿಲ್ಲ ಮೇಡಮ್. ಆಮೇಲೆ ಆಕ್ಸಿಜನ್ ಇಲ್ಲ ಕೊಡ್ತಿ ಅನ್ನೋದಕ್ಕೆ ಮೈಸೂರಿಂದ ಬರಬೇಕು ಅಲ್ಲಿವರೆಗೂ ಇರಿ ಅಂತ ಹೇಳಿದ್ರು. ನಾವು ನ್ಯೂಸ್ ಪೇಪರ್ನೆಲ್ಲ ತಗೊಂಡು ಬೀಸ್ತಾ ಇದ್ರು ಮೇಡಮ್, ಅಲ್ಲಿವರೆಗೂ ಆಕ್ಸಿಜನ್ ಬರೋ ಹೊರಗ ನಮ್ ಯಜಮಾನ್ರು ಸ್ಕೂಲ್ ಹೊಂಟೋಗಿತ್ತು ಮೇಡಮ್. ಅವ್ರೊಬ್ರೇ ನಾ ಮನೇಲಿ ದುಡಿತಾ ಇದ್ದದ್ದು. ಹೋ ಮೇಡಮ್, ಅವ್ರೊಬ್ರೇ ದುಡಿತಿದ್ರು, ಅವ್ರ ಅಪ್ಪಂದೇ ಸ್ಟ್ರೋಕ್ ಆಗ್ಬಿಟ್ಟಿದೆ ಮೇಡಮ್. ಅವ್ರ ತಾಯಿ ಮತ್ತೆ ನಾನು ಎಲ್ಲೂ ಹೋಗ್ತಿರ್ಲಿಲ್ಲ, ನನ್ನ ಮಕ್ಕಳು ನೋಡ್ಕೊಂಡು ಇಲ್ಲೇ ಓದಿಸ್ಕೊಂಡಿದ್ದೆ ಮೇಡಮ್. ಫಸ್ಟ್ನವಳು ಫಸ್ಟ್ ಸ್ಟ್ಯಾಂಡ್, ಮೊದಲನೇವಳು ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ಲು ಮೇಡಮ್, ಇವಾಗ ಆನ್ಲೈನ್ ಕ್ಲಾಸ್ ಆಗಿದೆ. ಎರಡನೇವಳು ಸಿಸ್ವರ ಮೇಡಮ್. ಹಲೋ, ಅಲ್ಲ ನೀವು ನಿಮ್ಮ ಮಗಳು ಮಾತಾಡೋದನ್ನ ಕೇಳಿಸ್ಕೊಂಡ್ವಿ, ಬೇಸರ ಆಗತ್ತೆ. ಈಗ ಅಪ್ಪ ಇಲ್ಲ, ನಾವು ಕೇಳಿದ್ದನ್ನ ಯಾರು ಕೊಡ್ಸೋದು, ಅಮ್ಮನಿಗೆ ಕೆಲಸ ಕೊಡ್ಸಿ ಅಂತ. ಹಲೋ ಹಲೋ, ಸಿದ್ದರಾಜಮ್ಮ ಅವರೇ ಧ್ವನಿ ಕೇಳಿಸ್ತಿದ್ಯಾ? ಧ್ವನಿ ಕೇಳಿಸ್ತಿಲ್ಲ ಮೇಡಮ್. ಸಿದ್ದರಾಜಮ್ಮ ಅವರೇ ಧ್ವನಿ ಕೇಳಿಸ್ತಿದ್ಯಾ? ಇಲ್ಲ ಮೇಡಮ್, ಕೇಳ್ತಾ ಇಲ್ಲ. ಹಲೋ, ಸಿದ್ದರಾಜಮ್ಮ ಅವರೇ, ನಿಮ್ಮ ಮಗಳು ಪ್ರತೀಕ್ಷಾ ಮಾತಾಡೋದನ್ನ ಕೇಳಿಸ್ಕೊಂಡ್ರೆ ಬೇಸರ ಆಗತ್ತೆ. ತಂದೆ ತೀರ್ಕೊಂಡಿದ್ದಾರೆ, ಆಕ್ಸಿಜನ್ ಸಿಕ್ಕಿದ್ರೆ ಬದುಕ್ತಾ ಇದ್ರು. ಈಗ ನಮ್ಮನ್ನ ಅಮ್ಮ ಹೇಗ್ ಸಾಕ್ತಾಳೆ, ಯೂನಿಫಾರ್ಮ್ ಹೇಗ್ ಕೊಡಿಸ್ತಾಳೆ ಅನ್ನುವಂಥದ್ದನ್ನ ಹೇಳ್ತಿದ್ದಾಳೆ. ಹೌದು ಮೇಡಮ್, ಅವ್ರ ಅಪ್ಪ ಯಾರು ಇಲ್ಲ ಮೇಡಮ್. ನಮ್ಗೆ ಆಧಾರ ಸ್ತಂಭ ಆಗಿದ್ದವ್ರೆ ನಮ್ಮ ಯಜಮಾನ್ರು ಒಬ್ರು ಮೇಡಮ್. ಇವಾಗ ನಮ್ಗೆ ಯಾರು ಅನಾಥ ಆಗ್ಬಿಟ್ಟಿದೀವಿ ಮೇಡಮ್ ನಾವು. ಅದರಿಂದ ಅವಳು ಆ ರೀತಿ ಕೇಳ್ತಿದ್ದಾಳೆ, ನೀನು ಏನ್ ಮಾಡಿದೆ ಅಮ್ಮ ಅಂತ ಕೇಳ್ತಿದ್ರು ಮೇಡಮ್. ಈಗ ಇವಾಗ ರೇಷನ್ ಅಲ್ಲಿ ರೈಸ್ ಅಕ್ಕಿ ಕೊಡ್ತಿದ್ರೆ ಮೇಡಮ್, ಅದ್ರಲ್ಲೇ ಜೀವನ ಸಾಗಿಸ್ತಿದೀವಿ. ಮೊದ್ಲು ಅವರೇ ತಂದಾಕ್ತಿರು ಮೇಡಮ್, ಇವಾಗ ರೇಷನ್ ಅಕ್ಕಿ ಕೊಡ್ತಾರಲ್ಲ ಅದ್ರಲ್ಲಿ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದೀವಿ ಮೇಡಮ್. ಅವ್ರಿಗಿದ್ದಿಲ್ಲ, ನಮ್ಗೆ ಸರ್ಕಾರದಿಂದ ಯಾವುದೇ ರೀತಿ ಪರಿಹಾರ ಬಂದಿಲ್ಲ ಮೇಡಮ್. ಪರಿಹಾರ ಜೊತೆ ನಮ್ಗೆ ಕೆಲಸ ಬೇಕು ಅಂತ ಹೇಳ್ತಾ ಇದ್ದೀನಿ, ಮುಂದೆ ಇಟ್ಟಿದ್ದೀನಿ. ಮತ್ತೆ ಚಾಮರಾಜನಗರದಲ್ಲಿ ಯಾವ ತಾಲೂಕು? ಏನ್ ಮೇಡಮ್? ಯಾವ ತಾಲೂಕು? ಕೊಳ್ಳೇಗಾಲ ತಾಲೂಕು ಮೇಡಮ್. ಕೊಳ್ಳೇಗಾಲ ತಾಲೂಕು. ಹೌದು ಮೇಡಮ್. ಅಲ್ಲಿ ಅಧಿಕಾರಿಗಳನ್ನ ಏನಾದ್ರೂ ಮಾತನಾಡಿದ್ರ? ಅದೇ ಮೇಡಮ್, ಅವ್ರು ನಮ್ಮ ಯಜಮಾನರು ತೀರೋದಾಗ ಬಂದಿದ್ದು ಹೇಳಿದ್ರು ಮೇಡಮ್, ಕೊಡಿಸ್ಕೊಡ್ತೀವಿ ಸರ್ಕಾರದಿಂದ ಏನ್ ಸವಲತ್ತು ಬರುತ್ತೆ ಅಂತ ಹೇಳಿದ್ರು. ಅದಾದ್ಮೇಲೆ ಯಾರು ಮನೆ ಹತ್ರ ಬಂದು ಏನು ಹೇಳಿಲ್ಲ ಮೇಡಮ್. ಇನ್ನುವೆ ನಾನು ಮಾತ್ರ ಬೇರೆಯವ್ರಿಗೆಲ್ಲ ಫೋನ್ ಮಾಡಿ ಕೇಳ್ಕೊಂಡಾಗ ನಿಮ್ದು ಐಸೋಲೇಟ್ ಅಲ್ಲಿ ಬಿದ್ದಿದೆ, 24 ಜನ ಮಾತ್ರ ಬಂದಿರೋದು ಅಂತ ಹೇಳ್ತಿರು ಮೇಡಮ್. 40 ದಿನ ಆದ್ರೂ ನಮ್ದು ಏನು ಸುಳಿವೆ ಇಲ್ಲ, ನಮ್ದು ಲಿಸ್ಟ್ ಅಲ್ಲಿ ಹೋಗೇ ಇಲ್ವಂತೆ ಮೇಡಮ್. ಲಿಸ್ಟ್ ಅಲ್ಲಿ ಹೆಸರೇ ಇಲ್ವಾ ಸಿದ್ದರಾಜಮ್ಮ ಅವರೇ? ಇಲ್ಲ ಮೇಡಮ್, ಲಿಸ್ಟ್ ಅಲ್ಲಿ ಹೆಸರೇ ಇಲ್ವಂತೆ ಮೇಡಮ್ ನಮ್ದು. ಅದಕ್ಕೆ ಮೇಡಮ್ ಇವಾಗ ಆಗಿರೋದು ನಮ್ಮನ್ನ ಲಿಸ್ಟ್. ಆಕ್ಸಿಜನ್ ದುರಂತದಲ್ಲಿ 24 ಜನ ಸಾವನ್ನಪ್ಪಿದ್ದಾರೆ ಅಂತ ಕೊಡ್ತಾ ಇದಾರಲ್ಲ, ಎಷ್ಟ್ ಜನ
ಎಕ್ಸಾಕ್ಟ್ ಆಗಿ ನಿಮಗೆ ಗೊತ್ತಿರೋ ಹಾಗೆ 36 ಜನ ಮೇಡಂ, ಒಟ್ಟು 36 ಜನ. ಅವ್ರು ಕೊಟ್ಟಿರೋದು ಬರೀ 24 ಜನ ಮಾತ್ರ ಕೊಟ್ಟಿದ್ದಾರೆ ಮೇಡಮ್, ಇನ್ನು 12 ಜನಕ್ಕೂ ಕೊಟ್ಟಿಲ್ಲ. ಅದರಲ್ಲಿ ನಮ್ಮದು ಕೊಟ್ಟಿಲ್ಲ ಮೇಡಮ್, ಇವತ್ತು ಬೇರೆಯವರೊಬ್ರು ಬಂದಿರೋ ಅವರದು ಕೊಟ್ಟಿರ್ಲಿಲ್ವಂತೆ ಮೇಡಮ್. ಹಲೋ, ನೀವು ಜಿಲ್ಲಾಸ್ಪತ್ರೆಯಲ್ಲಿ ಹೋಗಿ ಕೇಳಿದ್ರ? ಜಿಲ್ಲಾಸ್ಪತ್ರೆಯಲ್ಲಿ ಹೋಗಿ ಕೇಳಲಿಲ್ಲ ಮೇಡಮ್. ಅವತ್ತು ಡೆತ್ ಸರ್ಟಿಫಿಕೇಟ್ ಹೋಗಿದೆ, ಒಂದು 10 ದಿನ ಆದ್ಮೇಲೆ ಅವರು ಹೈಕೋರ್ಟಲ್ಲಿ ಕೇಸ್ ಬಿದ್ದೋಗಿದೆ. ಅಲ್ಲಿ ಅಲ್ಲಿ ಏನ್ ತೀರ್ಮಾನ ತಗೋತಾರ ಅದ್ರ ಮೇಲೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಮೇಡಮ್. ನಾವೇನ್ ಜಿಲ್ಲಾಸ್ಪತ್ರೆಗೆ ಹೋಗಿಲ್ಲ. ಆದ್ರೆ ಬೇರೆಯವ್ರು ಹೇಳದಾಗ ಬೇರೆಯವ್ರಿಗೆ 24 ಜನಕ್ಕೆ 2.5 ಲಕ್ಷ ಬಂದಿದೆ, ನಿಮ್ಮದ್ ಬಂದಿಲ್ವಾ ಅಂತ ಕೇಳಿದಾಗ ನಾವು ಬೇರೆಯವ್ರಿಗೆ ಹೇಳಿದ್ರು ಮೇಡಮ್ ಬಂದಿಲ್ಲ ಅನ್ನೋದಕ್ಕೆ ಲೀಸ್ಟ್ ಅಲ್ಲೇ ಸೇರ್ತಿಲ್ಲ ನಿಮ್ದ ಅಂತ ಹೇಳಿದ್ರು ಮೇಡಮ್. ಈಗ ನಿಮ್ ತರನೇ ಮಿಕ್ಕ 10-12 ಜನ ಇದಾರಲ್ಲ ಮೇಡಮ್, ಅವ್ರ ಬಗ್ಗೆ ಏನಾದ್ರೂ ನಿಮ್ಗೆ ಗೊತ್ತಿದ್ಯಾ? ಯಾಕಂದ್ರೆ ಅವರು ಕೂಡ, ಹಲೋ ಕೇಳಿಸ್ತಾ ಇದೆಯಾ ಸಿದ್ದರಾಜಮ್ಮವ್ರೆ? ಸರಿ ಕೇಳಿಸ್ತಿಲ್ಲ, ವಾಯ್ಸ್ ಬ್ರೇಕ್ ಆಗ್ತಿದೆ ಮೇಡಮ್. ಈಗ ತಾವ್ ಹೇಳ್ತಾ ಇದೀರಿ 36 ಜನ ಆಕ್ಸಿಜನ್ ದುರಂತದಿಂದ ಸತ್ರು ಅಂತ ಏನ್ ಹೇಳ್ತಾ ಇದೀರಿ, ಅದರಲ್ಲಿ ನಿಮ್ಮ ಪತಿ ಕೂಡ ಒಬ್ರು, ಇನ್ನುಳಿದಂತವ್ರು ಕೂಡ ಇದಾರಲ್ಲ, ಅವ್ರೇನಾದ್ರೂ ಧ್ವನಿ ಎತ್ತಿದ್ರ? ಓ ಮೇಡಮ್, ಯಾರೋ ಬಿಸಿಲಾಡಿಯವರು ಅನ್ನೋರೇನೋ ಬಂದಿರೋದು ಜ್ಯೋತಿ ಅನ್ನೋರು, ಅವರು ಮತ್ತೆ ನಾನು ಮಾತಾಡ್ದು ಮೇಡಮ್, ಅಷ್ಟೇ ನನಗೆ ಗೊತ್ತಿರೋದು. ಅದು ಇವತ್ತು ನಾವು ಹೋಗಿರೋದಕ್ಕೆ ಗೊತ್ತಾಗಿರೋದು. ನೀವು ಏನೀಗ ಬಯಸ್ತಾ ಇದ್ದೀರಿ? ಯಾಕಂತಂದ್ರೆ ನಿಮ್ಮ ಮನೆಯಲ್ಲಿ ಯಾರು ಕೂಡ ದುಡಿತಾ ಇಲ್ಲ, ನೀವಿರೋದು ಈಗ ಇಬ್ಬರು ಮಕ್ಕಳನ್ನ ಸಾಕ್ಬೇಕಾಗಿದೆ, ಹಿರಿಯರು ಕೂಡ ಇದ್ದಾರೆ ಮನೆಯಲ್ಲಿ. ಸೊ ನಿಮ್ಮ ಒತ್ತಾಯ ಏನು ಸರ್ಕಾರಕ್ಕೆ? ನಮ್ಗೆ ಪರಿಹಾರ ಬೇಕು ಮೇಡಮ್, ಅದ್ರ ಜೊತೆಗೆ ನನ್ಗೆ ಕೆಲಸ ಬೇಕು ಮೇಡಮ್. ನನ್ ಮಗಳು ಹೇಳಿದಾಗ ಸ್ಕೂಲ್ ಸೇರಿಸಾಗ ಅದೆಲ್ಲ ನಾನು ಹೆಂಗ್ ಕೊಡ್ಸಕಾಗುತ್ತೆ ಮೇಡಮ್ ಮನೇಲಿ ಕುತ್ಕೊಂಡು? ಮೊದ್ಲಾದ್ರ ಪತಿ ಇದ್ರು ತಂದು ಕೊಡ್ತಿದ್ರು, ನಮ್ಮ ಹಸ್ಬೆಂಡು, ಏನೂ ತೊಂದ್ರೆ ಇರ್ಲಿಲ್ಲ. ಇವಾಗ ನನ್ ತೊಂದ್ರೆ ಖಾಸಗಿ ಕಂಪ್ನಿ ಕೆಲಸ ಮಾಡ್ತಿರು ಮೇಡಮ್. ಆ ಕಂಪ್ನಿಯಿಂದ ಏನು ಪರಿಹಾರ ಸಿಕ್ಕಿಲ್ವಾ ನಿಮ್ಗೆ? ಮೇಡಮ್ ಅವರು ಬೇರೆ ಕಂಪ್ನಿ ಮಾಡ್ತಾ ಇದ್ರು, ಅಲ್ಲಿಂದ ಬಿಟ್ಬಿಟ್ಟು ಇವಾಗ 5 ತಿಂಗಳು ಬೇರೆ ಕಂಪ್ನಿ ಸೇರ್ಕೊಂಡ್ರು ಮೇಡಮ್. ಅದರಿಂದ ಅಲ್ಲೂ ಏನೋ ಪರಿಹಾರ ಕೊಡ್ಲಿಲ್ಲ ಮೇಡಮ್. ಅದು ಏನೋ ರೂಲ್ಸ್ ಇದೆ ಅಂತಲ್ಲ ಮೇಡಮ್, 1 ವರ್ಷನ ಎಷ್ಟು ಅವ್ರು ಸೇರ್ಕೊಂಡು 1-4 ತಿಂಗಳೇನ ಆಗಿದೆ ಮೇಡಮ್ ಇವಾಗ. ಓಕೆ ಓಕೆ ಓಕೆ, ಸಿದ್ದರಾಜಮ್ಮ ಅವರೇ, ನಾವು ಕೂಡ ಸಂಬಂಧಪಟ್ಟವರ ಗಮನಕ್ಕೆ ತರ್ತೀವಿ, ನಿಮ್ಗೆ ಪರಿಹಾರ ಸಿಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.